ಮಂಜುನಾಡಿ ಕಾಂಗ್ರೆಸ್ ಗ್ರಾಮ ಸಮಿತಿ ಮತ್ತು ವಿವಿಧ ಕಾಂಗ್ರೆಸ್ ಗ್ರಾಮ ಘಟಕಗಳ ಆಶ್ರಯದಲ್ಲಿ ವಿಧಾನಸಭೆಯ ವಿಪಕ್ಷ ಉಪನಾಯಕರಾಗಿ ಆಯ್ಕೆಯಾದ ಯುಟಿ ಖಾದರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವು ಕಲ್ಕಟ್ಟಾ ಜಂಕ್ಷನ್ನಲ್ಲಿ ನಡೆಯಿತು. ವಿಧಾನಸಭೆಯ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಅವರು ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ, ಬೇರೆ ಧರ್ಮದವರ ಕಾರ್ಯಕ್ರಮಕ್ಕೆ ಹೋದಾಗ ತಪ್ಪಾದಲ್ಲಿ ಅದನ್ನು ತಿದ್ದಲು ಉಲಾಮಗಳು ಕಾಝಿಗಳು ಇದ್ದಾರೆ. ಅವರು ಕೊಡುವ ಸಲಹೆ ಸೂಚನೆಗಳನ್ನು ಒಪ್ಪಲು ನಾನು ತಯಾರಿದ್ದೇನೆ ಎಂದು ಹೇಳಿದರು. ನಾವೇನಾದರೂ ಬೇರೆ ಬೇರೆ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದರೆ ಇದರ ಬಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಇದರ ಬಗ್ಗೆ ಸಲಹೆ ಸೂಚನೆ ಕೊಡಲಿಕ್ಕೆ ನಮ್ಮ ಉಲೇಮಾಗಳಿದ್ದಾರೆ, ನಮ್ಮ ಕಾಜಿಗಳಿದ್ದಾರೆ. ಅವರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನು ನಾನು ಒಪ್ಪಲಿಕ್ಕೆ ತಯಾರಿದ್ದೇನೆ. ಆದರೆ ನೀವು ಲೋಫರ್ಗಳು, ನಿಮ್ಮ ಮಾತು ಯಾರಿಗೂ ನಾವು ಕೇಳಲಿಕ್ಕೆ ತಯಾರಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೂರು ಕಾಸಿನ ಬೆಲೆ ಇಲ್ಲದವರು ನಮಗೆ ಇವತ್ತು ಮಾತಾಡಲಿಕ್ಕೆ ಹೋಗೋದು ಕೆಲಸ ಇವತ್ತು ಮಾಡಿದ್ದಾರೆ. ಆದ ಕಾರಣ ಬಹಳ ಸ್ಪಷ್ಟವಾಗಿ ಹೇಳಿದ ಇಷ್ಟೇ, ನಾವು ಭಾರತ ಒಂದು ನಿಲುವಿನಲ್ಲಿ ಹೋಗುವಂಥ ಅವಕಾಶ ಆಗಬೇಕಾಗ್ತದೆ. ಪ್ರೀತಿ ವಿಶ್ವಾಸ ಸೋದರ ಜೀವನ ಸಾಗಿಸುವಂಥ ಅವಕಾಶ ಆಗಬೇಕು. ಯಾವ ಒಂದು ಕಷ್ಟ ಕಾಲದಲ್ಲಿ ಬದುಕ್ತಾ ಇದ್ದೇವೆ, ಕೆಲವರಿಗೆ ಹಸಿರು ಕೊಂಡ್ರೆ ಆಗುವುದಿಲ್ಲ, ಕೆಲವರಿಗೆ ಕೇಸರಿ ಕಂಡ್ರೆ ಆಗುದಿಲ್ಲ ಅಂತ ತಲೆ ಕೆಟ್ಟಿದೆ ನಿಮಗೆ ಮಂಡಸಮ ಇಲ್ವಾ? ಈ ಹಸಿರು ಮತ್ತು ಕೇಸರಿ ಕಲರ್ ಯಾರು? ನೀವು ಮನುಷ್ಯರೆಲ್ಲ ಕೂತ್ಕೊಂಡು ಮಾಡಿದ್ದು. ಈ ಹಸಿರು ಕಲರ್ ಯಾರು ಮಾಡಿದ್ದು? ಮನುಷ್ಯರೇ ಕೂತ್ಕೊಂಡು ಕಲರ್ ಮಾಡಿದ್ದು. ಒಬ್ಬನಿಗೆ ಹಸಿರು ಕಂಡ್ರೆ ಆಗುದಿಲ್ಲ, ಒಬ್ಬನಿಗೆ ಕೇಸರಿ ಕಂಡ್ರೆ ಇಲ್ಲ. ನೀವು ಮನುಷ್ಯದಲ್ಲದವ್ರು, ನಿಮಗೆ ಕಲರ್ ಕಂಡ್ರೆ ಆಗುದಿಲ್ಲ, ಇನ್ನು ಮನುಷ್ಯರನ್ನು ನೀವು ಸಹಿಸಲಿಕ್ಕೆ ಸಾಧ್ಯ ಉಂಟ ಮಾರ? ನಿಮಗೆ ಸಹಿಸ ಸಾಧ್ಯ ಇದೆ? ಯಾರು ಮನುಷ್ಯನ ಪ್ರೀತಿಸಲು ನೀವು ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಲ್ಲಾ ಧರ್ಮಗಳು ಸ್ಪಷ್ಟವಾಗಿ ಬರೆದಿಟ್ಟಿದ್ದೇವೆ. ಅಲ್ಲಾಹು ತಾಲಾ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ, ದೇವರ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಮನುಷ್ಯನನ್ನು ಪ್ರೀತಿಸಿಕೊಂಡು ಮನುಷ್ಯತ್ವವನ್ನು ತೋರಿಸಿದಾಗ ಮಾತ್ರ ಅವನು ಬಹುಶಃ ಅಲ್ಲಾಹು ತಾಲಾ ಪ್ರೀತಿಗೆ ಪಾತ್ರರಾಗಲಿಕ್ಕೆ, ದೇವರ ಪ್ರೀತಿ ಪಾತ್ರರಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮುನು, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಟಿಎಸ್ ಅಬ್ದುಲ್ಲಾ ಹಮೀದ್, ಇಸ್ಮಾಯಿಲ್ ದೊಡ್ಡಮನೆ, ಹಮೀದ್ ಕಿನ್ಯಾ, ಮೊಹಮ್ಮದ್ ಮುನು ಕಲ್ಕಟ್ಟಾ, ಜಿಲ್ಲಾ ಕಾರ್ಯದರ್ಶಿ ಎನ್ಎಸ್ ಕರೀಂ, ಬೆಳಮಹಾಧ್ಯಕ್ಷ ಸಿಎಂ ಸತಾರ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.